ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಿರೋ ಸಸ್ಯ ಇದೆಯಲ್ಲ, ಇದು ಸಾಮಾನ್ಯವಾಗಿ ಹೊಲಗಳಲ್ಲಿ ಕಳೆ ತರ ಬೆಳೆಯುತ್ತೆ. ಬರೀ ಹೊಲಗಳಲ್ಲಿ ಮಾತ್ರ ಅಲ್ಲ, ನೀವು ಬೆಳೆಸೋ ಟೆರೆಸ್ ಗಾರ್ಡನ್ಗಳಲ್ಲಿ ಅಥವಾ ಪಾಟ್ಗಳಲ್ಲಿ ಕೂಡ ಇದು ಕಳೆ ತರ ಬೆಳೆದಿರೋದನ್ನ ನೀವು ನೋಡಿರ್ತೀರ. ಅರೆ, ಇದೇನೋ ಕಳೆ ಅಂತ ಅದನ್ನ ಕಿತ್ತು ಬಿಸಾಡೋ ಮೊದಲು ಒಂದ್ಸರಿ ಈ ಸಸ್ಯದ ಬಗ್ಗೆ ತಿಳ್ಕೊಂಡ್ಬಿಡಿ. ಆಮೇಲೆ ನೀವು ಅದೆಲ್ ಕಾಣಿಸಿದ್ರು ಕಿತ್ತು ತಿನ್ನೋದಕ್ಕೆ ಶುರು ಮಾಡಿಬಿಡ್ತೀರ. ಗೆಳೆಯರೆ, ಇದು ಕನ್ನಡದಲ್ಲಿ ಗೋಣಿ ಸೊಪ್ಪು, ದೊಡ್ಡ ಗೋಣಿ ಸೊಪ್ಪು ಅಥವಾ ಕಿರು ಗೋಣಿ ಸೊಪ್ಪು ಅಂತ ಪ್ರದೇಶವಾರು ಕರೀತಾರೆ. ಸಂಸ್ಕೃತದಲ್ಲಿ ಘೋಟಿಕ, ಲೋನಿಕ, ಬೃಹತ್ ಲೋನಿಕ ಅನ್ನೋ ಹೆಸರಲ್ಲೂ, ತೆಲುಗರು ಪೆದ್ದ ಪಾವಲಿ ಕೂರ ಅಂತಲೂ, ತಲಿಂಬ್ರು ಪುಲ್ಲಿ ಕೀರ ಅಂತಲೂ ಕರೆಯುವ ಇದರ ವೈಜ್ಞಾನಿಕ ಹೆಸರು ಪೋರ್ಚುಲಾಕ ಒಲೆರೇಷಿಯಾ ಅಂತ. ಸಾಮಾನ್ಯವಾಗಿ ಕಳೆಗಿಡದಂತೆ ಎಲ್ಲೆಂದರಲ್ಲಿ ಕಾಣಿಸಿಕೊಳ್ಳುವ ಈ ಗಿಡ ಅತ್ಯದ್ಭುತ ಔಷಧೀಯ ಸಸ್ಯ. ಇದರ ಮೂಲ ಪರ್ಷಿಯಾ ಮತ್ತು ಭಾರತ, ಆದರೂ ಇದು ವಿಶ್ವದ ನಾನಾ ರಾಷ್ಟ್ರಗಳಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಭಾರತ, ಚೀನಾ ಹಾಗೂ ಪರ್ಷಿಯನ್ ವೈದ್ಯಕೀಯ ಪದ್ಧತಿಯಲ್ಲಿ ಇದಕ್ಕೆ ಮಹತ್ವದ ಸ್ಥಾನ ಕೂಡ ಇದೆ. ಗ್ರೀಕರು ಇದನ್ನ 2000 ವರ್ಷಗಳ ಹಿಂದೆನೆ ಉದರ ಸಂಬಂಧಿ ಕಾಯಿಲೆಗಳನ್ನ ಗುಣಪಡಿಸೋದಕ್ಕೆ ಬಳಕೆ ಮಾಡ್ತಾ ಇದ್ರು ಅಂತ ಇದರ ಇತಿಹಾಸ ಹೇಳುತ್ತೆ. ಆದ್ರೆ ಅದಕ್ಕಿಂತಲೂ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಇದು ಭಾರತೀಯರು ಹಾಗೂ ಚೀನಿಯರ ಆಹಾರದ ಒಂದು ಭಾಗನೇ ಆಗಿತ್ತು. ಈಗ ಈ ಗೋಣಿ ಸೊಪ್ಪಿನಲ್ಲಿನ ಔಷಧೀಯ ಗುಣಗಳನ್ನ ನಾವು ನೋಡೋದಾದ್ರೆ, ಇದರಲ್ಲಿ ಅಪಾರ ಪ್ರಮಾಣದ ವಿಟಮಿನ್ ಎ, ಬಿ, ಸಿ, ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಸಿಯಂ, ಕಬ್ಬಿಣ ಹಾಗೂ ಕಾಪರ್ ಅಂಶಗಳಿವೆ. ಕಬ್ಬಿಣ ಮತ್ತು ಕಾಪರ್ ದೇಹದ ರಕ್ತ ಚಲನೆಯನ್ನ ಸರಿ ಮಾಡಿ ಹೃದಯ ಹಾಗೂ ಮೆದುಳಿನಲ್ಲಿ ಬ್ಲಾಕೇಜಸ್ ಉಂಟಾಗದಂತೆ ನೋಡಿಕೊಳ್ಳುತ್ತೆ. ಈ ಸೊಪ್ಪನ್ನ ಚೀನಿಯರು ಹಾಗೂ ಗ್ರೀಕರು ಉದರ ಸಂಬಂಧಿ ಸಮಸ್ಯೆಗಳಿಗೆ ಬಳಕೆ ಮಾಡ್ತಿದ್ರು. ಹೊಟ್ಟೆಯಲ್ಲಿ ಅಲ್ಸರ್, ಅಜೀರ್ಣ, ಅತಿಯಾದ ಗ್ಯಾಸ್ಟ್ರೈಟಿಸ್ ನಂತಹ ಸಮಸ್ಯೆಗಳಿಗೆ ಈ ಸೊಪ್ಪಿನ ಸೇವನೆ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನೋ ನಂಬಿಕೆ ಆವತ್ತಿನ ಆಯುರ್ವೇದ ವೈದ್ಯರಲ್ಲಿತ್ತು. ಇತ್ತೀಚೆಗಿನ ಸಂಶೋಧನೆಗಳು ಕೂಡ ಇದನ್ನ ಖಚಿತಪಡಿಸಿದ್ದು, ಈ ಸಸ್ಯ ಗ್ಲೂಕೋಸ್, ಸಿಟ್ರಿಕ್, ಮಾಲಿಕ್ ಆಸಿಡ್ ಗಳನ್ನ ಹೊಂದಿದ್ದು ಜೀರ್ಣ ಸಂಬಂಧಿ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಇದನ್ನ ಚೀನಿಯರ್ ಹೇಳೋ ಪ್ರಕಾರ ಇದು ಡಯಾಬಿಟಿಸ್ಗೆ ಕೂಡ ಒಳ್ಳೆ ಮದ್ದು. ಪ್ರತಿನಿತ್ಯ 15 ಮಿಲಿಗ್ರಾಂನಷ್ಟು ಈ ಗಿಡದ ಬೀಜದ ಪುಡಿಯನ್ನ ಸೇವಿಸೋದ್ರಿಂದ ಅಥವಾ 15 ಗ್ರಾಂ ಹಸಿ ಎಲೆಯನ್ನ ಸೇವಿಸೋದ್ರಿಂದ ಟೈಪ್ 2 ಡಯಾಬಿಟಿಸ್ ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳುತ್ತೆ ಚೀನಿ ಹರ್ಬಲ್ ಸೈನ್ಸ್. ಈ ಬಗ್ಗೆ ಕ್ಲಿನಿಕಲ್ ರಿಸರ್ಚ್ ನಡೆದಿದ್ದು, ಈ ಎಲೆಯ ನಿಯಮಿತ ಸೇವನೆಯಿಂದಾಗಿ HbA1c ಗಣನೀಯ ಬದಲಾವಣೆ ಕಂಡು ಬಂದಿರೋದು ಇದರಲ್ಲಿನ ಔಷಧೀಯ ಗುಣವನ್ನ ಖಚಿತಪಡಿಸುತ್ತೆ. ಇನ್ನು ಒಮೆಗಾ 3 ಹಾಗೂ ಫ್ಯಾಟಿ ಆಸಿಡ್ಸ್ ಇವೆಯಲ್ಲ, ಇವುಗಳಿಂದಾಗಿ ನಿಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಕಬ್ಬಿಣದ ಅಂಶ, ಮ್ಯಾಂಗನೀಸ್ ಹಾಗೂ ಕ್ಯಾಲ್ಸಿಯಂ ಅಂಶಗಳು ನಿಮ್ಮ ಮೂಳೆಗಳನ್ನ ಗಟ್ಟಿ ಮಾಡೋದಲ್ಲದೆ ಮಕ್ಕಳ ಆರೋಗ್ಯವಂತ ಬೆಳವಣಿಗೆಗೆ ಸಹಕಾರಿಯಾಗುತ್ತವೆ. ಅದರ ಜೊತೆಗೆ ಹಿರಿಯರಿಗೆ ವಯೋಸಹಜವಾಗಿ ಉಂಟಾಗೋ ಮೂಳೆ ಸವೆತ, ಜಾಯಿಂಟ್ ಸ್ಪೇನ್ ನಂತಹ ಸಮಸ್ಯೆಗಳಿಂದಲೂ ನಮ್ಮನ್ನ ದೂರ ಇಡುತ್ತೆ. ಇನ್ನು ತೂಕ ಕಡಿಮೆ ಮಾಡಬೇಕು ಅಂದ್ಕೊಳ್ಳೋರ್ಗಂತೂ ಇದು ಅತ್ಯದ್ಭುತವಾಗಿ ಕೆಲಸ ಮಾಡೋ ಇಚ್ಛಾ ಸಂಜೀವಿನಿ. ಸೊ ಬರೀ ನಮ್ಮ ಹೊಲ ಗದ್ದೆಗಳಲ್ಲಿ ಅಥವಾ ಗಾರ್ಡನ್ ಟೆರೆಸಿನ ಪಾಟುಗಳಲ್ಲಿ ಸುಮ್ ಸುಮ್ನೆ ಬೆಳೆಯೋ ಈ ಗೋಣಿ ಸೊಪ್ಪು ಎಷ್ಟೆಲ್ಲಾ ಗುಣಗಳನ್ನ ಹೊಂದಿದೆ ನೋಡಿ. ಇನ್ನು ಆಹಾರವಾಗಿ ಸೇವಿಸೋದಕ್ಕಂತೂ ಇದು ಅತ್ಯದ್ಭುತ ಸಸ್ಯ. ಹಳ್ಳಿಗಳಲ್ಲಂತೂ ಇದರ ಸೇವನೆ ಸಾಮಾನ್ಯವಾಗಿ ನಾವು ನೋಡ್ತೀವಿ. ಇಂಥ ಆರೋಗ್ಯಕರ ಸೊಪ್ಪು ದಂಟುಗಳನ್ನ ಸೇವಿಸೋದ್ರಿಂದಲೇ ನಮ್ಮ ಪೂರ್ವಜರು ನಮ್ಗಿಂತ ಗಟ್ಟಿಮುಟ್ಟಾಗಿ ಯಾವ ರೋಗ ರುಜಿನಗಳು ಇಲ್ಲದೆ ನೂರ್ಕಾಲ ಬಾಡಿ ಬದುಕ್ತಿದ್ರು ಅನ್ಸತ್ತೆ. ಸೊ ಸ್ನೇಹಿತರೆ, ಇನ್ಯಾಕ್ ತಡ, ಈ ಸೊಪ್ಪು ಎಲ್ ಸಿಗತ್ತೆ ನೋಡಿ, ತಗೊಂಡ್ ಬಂದು ಟೆರೆಸಲ್ಲೋ ಪಾಟುಗಳಲ್ಲೋ ಹಾಕೊಳ್ಳಿ. ಕನಿಷ್ಠ ವಾರಕ್ಕೊಂದು ಬಾರಿಯಾದ್ರೂ ಇದು ನಿಮ್ಮ ಊಟದ ತಟ್ಟೆಯಲ್ಲಿ ಜಾಗ ಪಡೀಲಿ. ಔಷಧಿಗಳಿಲ್ಲದೆ ಆರೋಗ್ಯ ಸಿಗತ್ತೆ ಅಂದ್ರೆ ಯಾಕೆ ಬಿಡ್ಬೇಕಲ್ವಾ? ಈ ಮಾಹಿತಿನ ನಿಮ್ಮ ಸ್ನೇಹಿತರು ಬಂಧುಗಳ ಜೊತೆಗೂ ಹಂಚಿಕೊಳ್ಳಿ. ಆರೋಗ್ಯವಂತ ಭಾರತದ ನಿರ್ಮಾಣಕ್ಕಾಗಿ ನಮ್ಮೊಂದಿಗೆ ಕೈಜೋಡಿಸಿ. ಹಾಗೆ ಇಂಥ ಹೆಚ್ಚಿನ ಮಾಹಿತಿಗಾಗಿ ನಮ್ಮ M2 Health ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದಕ್ಕೆ ಮರಿಬೇಡಿ.